ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು, ಅಪ್ಲೈ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಫಾರ್ವರ್ಡ್ ಮಾಡಿದೆ, ಎಂಡ್ವರೆಗೆ ನೋಡಿ, ಅರ್ಥ ಆಗುತ್ತೆ. ಸ್ಕಿಪ್ ಮಾಡೋದ್ರಿಂದ ಅರ್ಥ ಆಗೋದಿಲ್ಲ. ಮೊದಲನೇದಾಗಿ, ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡು, ತಂದೆ ತಾಯಿಯ ಆಧಾರ್ ಕಾರ್ಡು ಮತ್ತು ವಿದ್ಯಾರ್ಥಿ SATS ID ನಂಬರನ್ನು ಬೇಕಾಗುತ್ತೆ, ಮತ್ತು ವಿದ್ಯಾರ್ಥಿಯ ಒಂದು ಫೋಟೋ ಕೂಡ ಬೇಕಾಗುತ್ತೆ, ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಇವೆಲ್ಲನೂ ಡಾಕ್ಯುಮೆಂಟ್ ಇಟ್ಟುಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಮೊದಲನೇದಾಗಿ ಗೂಗಲ್ ಸರ್ಚಲ್ಲಿ ಹೋಗಿ ಆದರ್ಶ ವಿದ್ಯಾಲಯ ಅಂತ ಸರ್ಚ್ ಮಾಡಿ. ನಿಮಗೆ ಅಲ್ಲಿ ಮೊದಲೇ ಒಂದು ಲಿಂಕ್ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ, ಆದರ್ಶ ವಿದ್ಯಾಲಯ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ರೈಟ್ ಸೈಡಲ್ಲಿ ನೋಡಿ, 6ನೇ ತರಗತಿ ಪ್ರವೇಶ ಪರೀಕ್ಷೆ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಎರಡನೇದು ಕ್ಲಿಕ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬರುತ್ತೆ, ಸೂಚನೆ ಮತ್ತು ಮಾರ್ಗಸೂಚಿಗಳು ಅಂತ. ಇದನ್ನು ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಮಾರ್ಗಸೂಚಿಯನ್ನು ಸರಿಯಾಗಿ ನೋಡ್ಕೋಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲ ವಿವರವಾಗಿ ಕೊಟ್ಟಿರ್ತಾರೆ. ಒಂದು ಸಲ ಅದನ್ನು ಸರಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡು ನಂತರನೇ ಅಪ್ಲೈ ಮಾಡಿ, ಮತ್ತು ಲಾಸ್ಟಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾನು ಸೂಚನೆ ಓದಿರುತ್ತೇನೆ ಮತ್ತು ನಿಯಮಗಳು ಅಂತ ಇದೆಯಲ್ಲ, ಅದನ್ನು ಟಿಕ್ಕನ್ನು ಮಾಡ್ಕೊಳ್ಳಿ. ನಿಯಮಗಳ ಷರತ್ತುಗಳು ಓದಿರ್ತೇನೆ ಅಂತ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಲ್ಲಿಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಅಂತಿದೆ ನೋಡಿ, ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಫಾರ್ 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಈ ರೀತಿಯಾಗಿ ಬರುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಮೊದಲನೇದಾಗಿ ಕರ್ನಾಟಕ ಅಂತ ಆಟೋಮೆಟಿಕ್ಕಾಗಿ ಡಿಫಾಲ್ಟನ್ನು ಸೆಲೆಕ್ಟ್ ಆಗಿದೆ. ಅಭ್ಯರ್ಥಿಯು 5ನೇ ತರಗತಿಯನ್ನು ಅಧ್ಯಯನ ಮಾಡಿದ್ದ ರಾಜ್ಯ ಅಂತ ಕೊಟ್ಟಿದ್ದಾರೆ. ಅಧ್ಯಯನ ಮಾಡಿದ ರಾಜ್ಯ ಕರ್ನಾಟಕ ಅಂತಿರಬೇಕು. ಮತ್ತು ಇಲ್ಲಿ ಬೇರೆ ರಾಜ್ಯದವರು ಕೂಡ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ರಾಜ್ಯದ ವಿದ್ಯಾರ್ಥಿ ಆಗಿದ್ದರೆ ಅವರಿಗೆ ವಾಸಸ್ಥಳ ಬೇಕಾಗುತ್ತೆ. ಬೇರೆ ಒಂದು ರಾಜ್ಯದಿಂದ ಬಂದಿರುವಂಥ ವಿದ್ಯಾರ್ಥಿ ಅಪ್ಲೈ ಮಾಡ್ತಾ ಇದ್ದರೆ, ಇಲ್ಲಿ ಎಕ್ಸಾಂಪಲ್ ಆಗಿ ಆಂಧ್ರದವರು ಇಲ್ಲಿ ಬಂದಿರ್ತಾರೆ, ಭಾಳಷ್ಟು ಜನ ಆಂಧ್ರದ ಕಡೆಯವರು ಇರ್ತಾರೆ, ಅಂಥವ್ರು ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ ಅವರಿಗೆ ವಾಸಸ್ಥಳ ಪ್ರಮಾಣಪತ್ರ ಬೇಕಾಗುತ್ತೆ. ಕನ್ನಡದವರಾದರೆ ಬೇಕಾಗಿಲ್ಲ. ಇಲ್ಲಿ SATS ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. SATS ವಿದ್ಯಾರ್ಥಿ ಸಂಖ್ಯೆ, ಗುರುತಿನ ಚೀಟಿ ಸಂಖ್ಯೆ ಏನಿರುತ್ತಲ್ಲ, SATS ನಂಬರನ್ನು ಹಾಕಬೇಕು. SAT ID, ಅದ ನಂತರ ಭದ್ರತಾ ಕೋಡ್, ಸೆಕ್ಯೂರಿಟಿ ಕೋಡ್ ಮೇಲಿರುವಂಥ ಕೋಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಮಾಡಿದ ನಂತರ ಒಂದ್ಸಲ ಸರಿಯಾಗಿದೆ ಅಂತ ನೋಡಿಕೊಂಡು, ಇಲ್ಲಿ ತಳಗೆ ಸಲ್ಲಿಸು ಅಂತಿದೆ ನೋಡಿ, ಸಬ್ಮಿಟ್ ಅಂತ, ಅದಮೇಲೆ ಕ್ಲಿಕ್ ಮಾಡಿ. ಕಂಪಲ್ಸರಿ SATS ID ಬೇಕು. ನಿಮಗೆ SATS ID ಗೊತ್ತಿಲ್ಲ ಅಂದರೆ ಇಲ್ಲಿ ನೌ ಯುವರ್ SATS ID ಅಂತ ಬಂದಿದ್ದಲ್ಲ, ಅದಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಪೇಜ್ ಓಪನ್ ಆಗುತ್ತೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಕರ್ನಾಟಕ. ಇದರಲ್ಲಿ ನಿಮ್ಮ ಒಂದು SATS SAT ID ಪಾಯಿಂಟ್ ಔಟ್ ಮಾಡ್ಕೋಬೇಕು. ಪಾಯಿಂಟ್ ಔಟ್ ಆದ ನಂತರ ನಿಮಗೆ SATS ID ದೊರೆಯುತ್ತೆ. ಇಲ್ಲಾಂದರೆ ನಿಮ್ಮ ಹೆಚ್ಚಿನ ಮಾಹಿತಿ ನಿಮ್ಮ ಸ್ಕೂಲು ಹೆಡ್ ಮಾಸ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು SATS ID ಕೊಡ್ತಾರೆ. ಮತ್ತು ಅದರಲ್ಲಿ SATS ID ಇದೆ, ಹಾಕಿದ್ದೀನಿ. ಹಾಕಿದ್ರೆ ಸಲ್ಲಿಸಿ ಅಂತಿದೆಯಲ್ಲ, ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಅಭ್ಯರ್ಥಿಯ SATS ವಿವರಗಳು ಖಚಿತಪಡಿಸಿಕೊಳ್ಳಿ ಅಂತಿದೆ. ಇಲ್ಲಿ ನಿಮ್ಮ ಒಂದು SAT ID ಹಾಕಿದ ನಂತರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಸ್ಕೂಲ್ ನೇಮು ಮತ್ತು ಸ್ಕೂಲ್ ಕೋಡ್ ಬರುತ್ತೆ, ಡೈಸ್ ಕೋಡ್ ಎಲ್ಲ ಕೂಡ ಬಂದಿರುತ್ತೆ. ಎಲ್ಲನೂ ಸರಿಯಾಗಿದೆ ಅಂತ ಒಂದ್ಸಲ ಪರೀಕ್ಷೆ ಮಾಡಿಕೊಳ್ಳಿ. ಮತ್ತು ಪ್ರದರ್ಶಿಸಲಾದ ಮಾಹಿತಿ ಅಂತಿದೆ ಇಲ್ಲಿ, ಸರಿಯಾಗಿದೆ ಅಂತ ತುಂಬ, ತಪ್ಪಾಗಿದೆ ಅಂತ ಎರಡು ಥರ ಇರುತ್ತೆ. ಎಲ್ಲನೂ ಸರಿಯಾಗಿದ್ದರೆ ಸರಿಯಾಗಿದೆ ಅಂತ, ಕರೆಕ್ಟ್ ಅಂತ ಕೊಡಿ, ತಪ್ಪಾಗಿದ್ದರೆ ತಪ್ಪು ಅಂತ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಮತ್ತು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಲ್ಲಿಸು ಅಂತ, ಅದಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಟೆಪ್ಪಿಗೆ ಹೋಗುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ SATS ಸ್ಟೂಡೆಂಟ್ ID, ಹೆಸರು ಮತ್ತು ಲಿಂಗ, ವಿಕಲಚೇತನರೇ, ಎಲ್ಲ ಒಂದು ಡೀಟೇಲ್ ಸಂಪೂರ್ಣವಾಗಿ ಬರುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ವಿಕಲಚೇತನ ಚಿಲ್ಡ್ ವಿತ್ ಸ್ಪೆಷಲ್ ನೀಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಆಟೋಮೆಟಿಕ್ಕಾಗಿ ನೋವು ಅಂತ ಬಂದಿದೆ. ಇಲ್ಲಿ ವ್ಯಂಗವಿಕಲಾಗಿದ್ದರೆ ಹೆಸರು ಅಂತ ತೊಗೋಬೇಕಾಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ ಅಂಗವಿಕಲ ಪ್ರಮಾಣಪತ್ರ ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಇಲ್ಲದ ಕಾರಣ ಅಲ್ಲಿ 8 ಮಾರ್ಕ್ ಬರ್ತಾ ಇದೆ, ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ನಂತರ ಡೇಟ್ ಆಫ್ ಬರ್ತ್ ಬರ್ತಾ ಇದೆ. ಅದಾದ ನಂತರ ಇಲ್ಲಿ ಅಭ್ಯರ್ಥಿಯ ಒಳಪಡುವ ಮೀಸಲಾತಿ ವರ್ಗ ಅಂತ ಕೇಳುತ್ತೆ. ಜನರಲ್ SC ST ಕ್ಯಾಟಗರಿ 2A 2B 3A 3B ಅಂತ ಈ ರೀತಿಯಾಗಿ ಎಲ್ಲನೂ ಇಲ್ಲಿ ಕ್ಯಾಟಗರಿ ಕೊಟ್ಟಿರ್ತಾರೆ. ಅದನ್ನು ನಿಮ್ಮದು ಯಾವುದಿದೆಯೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಆ ಒಂದು ಆಡಿ ನಂಬರ್ ಏನಿರುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಂಖ್ಯೆಯನ್ನು ಇಲ್ಲಿ ಎಂಟರ್ನ ಮಾಡಬೇಕು. ಕೆಳಗಡೆ ತಂದೆ ಹೆಸರು ಮತ್ತು ತಾಯಿ ಹೆಸರು ಎರಡೂ ಕೂಡ ಬಂದಿದೆ. ಮತ್ತು ಇಲ್ಲಿ ಪೂರ್ಣ ವಿಳಾಸ ಅಂತ ಕೊಟ್ಟಿದ್ದಾರೆ. ಪೂರ್ಣ ವಿಳಾಸದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಸಂಪೂರ್ಣವಾದ ಒಂದು ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟ್ರನ್ನ ಮಾಡಬೇಕಾಗುತ್ತೆ. ಸಂಪೂರ್ಣ ಅಡ್ರೆಸ್ ಒಂದು ಪಿನ್ ಕೋಡ್ ಜೊತೆಗೆ ನೀವು ಈ ಒಂದು ಅಡ್ರೆಸ್ಸನ್ನು ಎಂಟ್ರನ್ನ ಮಾಡಬೇಕು. ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಯಾವುದೇ ಒಂದು ಮಾಹಿತಿ ತೋರಿಸುವಾಗಿಲ್ಲ. ಸಂಪೂರ್ಣವಾದ ಅಡ್ರೆಸ್ಸನ್ನು ಹಾಕಿದ್ದೀನಿ ನಾನು. ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ
ಮಾಡಿದ ನಂತರ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ. ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಮತ್ತು ಪರ್ಯಾಯ ಮೊಬೈಲ್ ನಂಬರ್ ಎರಡು ನಂಬರನ್ನು ಕೊಡಬೇಕಾಗುತ್ತೆ, ನಿಮ್ಮದು ಮತ್ತು ನಿಮ್ಮ ತಂದೆಯದು ಅಥವಾ ತಾಯಿದು ಅಥವಾ ಪೇರೆಂಟ್ಸ್ ಇನ್ನಿತರ ಮನೆಯಲ್ಲಿದ್ದವರು ಕೊಡಬೇಕು. ಮತ್ತು ಶಾಲಾ ಡೈಸ್ ಕೋಡ್ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ. 5ನೇ ತರಗತಿಯ ಒಂದು ನಿಮ್ಮ ಶಾಲೆಯ ಡೈಸ್ ಕೋಡ್ ಕೂಡ ಬಂದಿದೆ, ವಿಳಾಸ ಕೂಡ ಬಂದಿದೆ, ಸ್ಕೂಲ್ ನೇಮ್ ಕೂಡ ಬಂದಿರುತ್ತೆ, ಬೋಧನೆ ಮಾಧ್ಯಮ ಕೂಡ ಬಂದಿದೆ, ಇಲ್ಲಿ ಕನ್ನಡ ಮಾಧ್ಯಮ ಅಂತ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ, ಮತ್ತು ಪ್ರಸ್ತುತ ಓದುತ್ತಿರುವ ಶಾಲೆಯ ಮೊಬೈಲ್ ಸಂಖ್ಯೆ ಅಂತ ಒಂದು ಶಾಲೆಯ ಒಂದು ಎಚ್ ಎಮ್ ನಂಬರ್ ಅಂತ ಕೇಳ್ತಾ ಇದೆ. ಪ್ರಸ್ತುತ ಓದುತ್ತಿರುವ ಶಾಲೆಯ ಎಚ್ ಎಮ್ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಾಲೆಯ ಒಂದು ಹೆಡ್ ಮಾಸ್ಟರ್ ಒಂದು ಮೊಬೈಲ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ಹೆಡ್ ಮಾಸ್ಟರ್ ನಂಬರ್ ಇಲ್ಲಪ್ಪ ಅಂದರೆ ಯಾವುದೋ ಒಂದು ವಿಷಯದ ಒಂದು ಸರ್ಗಳ ಒಂದು ನಂಬರ್ ಇದ್ದರೆ ನೀವು ಆ ಒಂದು ನಂಬರನ್ನು ಎಂಟ್ರ್ ಮಾಡಿ ನಡೆಯುತ್ತೆ. ಇಲ್ಲ ಆದರ್ಶ ಶಾಲೆಯ ವಿವರಗಳಂತ ಕೂಡ ಕೊಟ್ಟಿದ್ದಾರೆ. ಯಾವೊಂದು ತಾಲೂಕಿಗೆ ಯಾವೊಂದು ಆದರ್ಶ ವಿದ್ಯಾಲಯಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಂತ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಮೇಲ್ಗಡೆ ಡಿಸ್ಟಿಕ್ ಆಟೋಮೆಟಿಕ್ ಆಗಿ ಬಂದಿದೆ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಸ್ಕೂಲ್ ಹೆಸರು ತೋರಿಸುತ್ತೆ. ಯಾವ ಒಂದು ತಾಲೂಕಿಗೆ ನೀವು ಸೆಲೆಕ್ಟ್ ಮಾಡ್ಕೊತೀರೋ ಆ ಒಂದು ತಾಲೂಕಿನಲ್ಲಿ ಆದರ್ಶ ವಿದ್ಯಾಲಯ ಇದೆಯಾ ಇಲ್ಲ ಅಂತ ಅಲ್ಲಿ ತೋರಿಸುತ್ತೆ. ಇದಿಲ್ಲಪ್ಪ ಅಂದರೆ ಅದು ಸೆಲೆಕ್ಟ್ ಆಗೋದಿಲ್ಲ. ಕಂಪಲ್ಸರಿ ತಾಲೂಕಿಗೊಂದು ಆದರ್ಶ ವಿದ್ಯಾಲಯ ಮಾಡಿರ್ತಾರೆ, ಕೆಲವೊಂದು ತಾಲೂಕಲ್ಲಿ ಇರೋದಿಲ್ಲ. ಅದಾದ ನಂತರ ವಸತಿ ಪ್ರಮಾಣಪತ್ರ ಅಂತ ಕೇಳುತ್ತೆ. ಡೊಮೆನ್ಷನ್ ಸರ್ಟಿಫಿಕೇಟ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ, ಬೇರೆ ರಾಜ್ಯದ ಒಂದು ವಿದ್ಯಾರ್ಥಿಗಳು ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಅಪ್ಲೈ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ವಸತಿ ಪ್ರಮಾಣಪತ್ರ ಸಂಖ್ಯೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಬೇರೆ ಒಂದು ರಾಜ್ಯದ ಅಭ್ಯರ್ಥಿ ಆಗಿದ್ದರೆ ಆಡಿ ನಂಬರ್ ಹಾಕಬೇಕಾಗುತ್ತೆ. ಯಾವುದು ವಾಸಸ್ಥಳ ಆಡಿ ನಂಬರನ್ನು ಹಾಕಬೇಕಾಗುತ್ತೆ, ಅದು ನಿಮಗೆ ಅನ್ವಯ ಆಗೋದಿಲ್ಲ. ಕರ್ನಾಟಕದ ಅಭ್ಯರ್ಥಿಗೆ ಅದು ಬೇಕಾಗಿರುವುದಿಲ್ಲ, ಹಾಕಲಿ ಕೂಡ ನಡೆಯುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿಕೊಳ್ಳಿ, ನೆಕ್ಸ್ಟ್ ಅಪ್ಗೆ ಹೋಗೋಣ. ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂತ ಇದೆ. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಕೂಡ ಅಪ್ಲೋಡನ್ನು ಮಾಡಬೇಕು. 300 KB ಒಳಗಡೆ ಇರುವಂಥ ಒಂದು ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಪ್ಲೋಡ್ ಅಂತ ಇದೆಯಲ್ಲ, ಅಪ್ಲೋಡ್ ಕೊಟ್ಟರೆ ನಿಮಗೆ ಇಲ್ಲಿ ಫೋಟೋ ತೋರಿಸುತ್ತಾರೆ ರೈಟ್ ಸೈಡ್ಗೆ. ಅದಾದ ನಂತರ ವ್ಯಾಸಂಗ ಪ್ರಮಾಣಪತ್ರ ಅಪ್ಲೋಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ನೋಡಿ ಹೊರ ರಾಜ್ಯದವರಿಗೆ ಅಂತ ಕೂಡ ಕೊಟ್ಟಿದ್ದಾರೆ. ವಾಸಸ್ಥಳ ಪ್ರಮಾಣಪತ್ರ ಅಪ್ಲೋಡ್ ಮಾಡುವುದು ಅವಶ್ಯಕತೆ ಇರಲ್ಲ, ಬೇರೆ ರಾಜ್ಯದವರು ಅಪ್ಲೋಡ್ ಮಾಡಬೇಕು. ಮತ್ತು ಎಲ್ಲ ಕಾಲಮ್ಗಳು ಕಡ್ಡಾಯವಾಗಿರ್ತವೆ ಅಂತ ಕೊಟ್ಟಿದ್ದಾರೆ. ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ. ನಂತರ ಪೂರ್ವವೀಕ್ಷಣೆ ಪ್ರಿವ್ಯೂ ಅಂತಿದೆಯಲ್ಲ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅರ್ಜಿ ಪೂರ್ವವೀಕ್ಷಣೆ ಪ್ರಿವ್ಯೂ ಆಗುತ್ತೆ. ಏನೆಲ್ಲ ಇಷ್ಟೊತ್ತು ನೀವು ಫಿಲ್ಅಪ್ ಮಾಡಿದ್ದೀರಾ ಎಲ್ಲ ಒಂದು ಮಾಹಿತಿ ನಿಮಗೆ ಶೋ ಆಗುತ್ತೆ. ಎಲ್ಲನೂ ಸರಿಯಾಗಿದೆ ಅಂತ ನೋಡಿಕೊಂಡು ಸಲ್ಲಿಸು ಅಂತಿದೆ ನೋಡಿ, ಸಬ್ಮಿಟ್ ಅಂತ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ಅಪ್ಲಿಕೇಶನ್. ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ ಬಂದಿದೆ. ಇಲ್ಲೊಂದು ನಂಬರ್ ಬಂದಿರುತ್ತೆ, ಅಪ್ಲಿಕೇಶನ್ ನಂಬರು. ಆ ಒಂದು ಅಪ್ಲಿಕೇಶನ್ ನಂಬರನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಮತ್ತು ಸ್ಕ್ರೀನ್ಶಾಟನ್ನು ಅಂತ ಕೂಡ ತಗೊಳ್ಳಿ ಬೇಕಾಗುತ್ತೆ ರೆಫರೆನ್ಸಿಗೆ. ಇದನ್ನು ನೀವು ನೋಟ್ ಮಾಡಿಕೊಂಡು ಇಲ್ಲಿ ಮುಚ್ಚಿ ಅಂತಿದೆಲ್ಲ, ಕ್ಲೋಸ್ ಅಂತ ಕೊಟ್ಟರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, PDF ಪೇಜ್ ಓಪನ್ ಆಗುತ್ತೆ ನೋಡಿ ಬಂದಿದೆ. ಈ ರೀತಿಯಾಗಿ ನಿಮ್ಮ ಸಮಗ್ರ ಶಿಕ್ಷಣ ಈ ಒಂದು PDF ಬಂದಿದೆ. ಆದರ್ಶ ವಿದ್ಯಾಲಯ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಈ ಒಂದು ಸ್ವೀಕೃತಿ ಅಕ್ಲಜ್ಮೆಂಟ್ ಬಂದಿದೆ. ಈ ಒಂದು ಅಕ್ಲಜ್ಮೆಂಟನ್ನು ಪ್ರಿಂಟನ್ನು ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಎಲ್ಲ ಒಂದು ಡಾಕ್ಯುಮೆಂಟ್ ಜೊತೆಗೆ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಎಕ್ಸಾಮನ್ನು ಡೇಟನ್ನು ಕೂಡ ಅವಲಂಬನೆ ಮಾಡಿದರೆ ಆ ಒಂದು ಎಕ್ಸಾಮ್ ಡೇಟ್ಗೆ ನೀವು ಎಕ್ಸಾಮ್ ಬರೀಬೇಕು. ಸ್ನೇಹಿತರೆ, ಈ ರೀತಿಯಾಗಿ ಒಂದು 6ನೇ ತರಗತಿಯ ಆದರ್ಶ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ, ಫ್ಯೂಚರ್ಗೆ ಬೇಕಾಗುತ್ತೆ. ಇದರಲ್ಲಿ ಏನಾದರೂ ಅಪ್ಲೈ ಮಾಡುವಾಗ ನಿಮಗೆ ಏನೋ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟನ್ನು ಮಾಡಿ.